ಯಾರಾದರೂ ಸಂತೆ ಅಥವಾ ಜಾತ್ರೆಗಳಲ್ಲಿ ಜಾನುವಾರುಗಳನ್ನು ತೆಗೆದುಕೊಳ್ಳುವಾಗ ಈ ಹಿಂದೆ ಈ ಎಲ್ಲ ಕಾಯಿಲೆಗಳಿಗೂ ಲಸಿಕೆಯನ್ನು ಮಾಡಲಾಗಿದೆಯೇ ಈ ರೋಗಗಳಿಗೆ ರೋಗ ನಿರೋಧಕ ಶಕ್ತಿ ಇದೆಯೇ ಎಂಬುದನ್ನು ದೃಢಪಡಿಸಿಕೊಂಡು ತಾವು ಖರೀದಿ ಮಾಡಬೇಕಾಗ್ತದೆ ಯಾವುದೇ ಒಂದು ಜಾನುವಾರು ಈ ರೀತಿ ಸಂತೆ ಮತ್ತು ಜಾನುವಾರುಗಳಲ್ಲಿ ಮಾರಾಟ ಮಾಡಿದಾಗ ಅಥವಾ ಕೊಂಡುಕೊಂಡು ಬಂದಾಗ ಹೆಚ್ಚು ಒತ್ತಡ ಇರೋದಂತೂ ಸಂದರ್ಭ ಇದ್ದೇ ಇರ್ತದೆ ಹಾಗಾಗಿ ಲಸಿಕೆಯನ್ನು ಈ ಮೊದಲು ಮಾಡಿಸದೇ ಇದ್ದರೆ ಅವುಗಳಿಗೆ ಆದಷ್ಟು ಬೇಗ ಹೊಸ ಜಾಗದಲ್ಲಿ ಹೋದಾಗ ಕಾಯಿಲೆಗಳು ಬರುವ ಸಂದರ್ಭ ಹೆಚ್ಚು ಇರ್ತದೆ ಅದರಿಂದ ತಮ್ಮಲ್ಲಿ ಮನವಿ ಮಾಡೋದೇನು ಅಂದರೆ ಈ ರೋಗಗಳಿಗೆ ಎಲ್ಲದಕ್ಕೂ ಲಸಿಕೆ ಮಾಡಿಸಿದೆಯೇ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ದೃಢಪಡಿಸಿಕೊಂಡು ಇವುಗಳನ್ನು ಖರೀದಿ ಮಾಡಿ ಅಂತ ಮನವಿ ಮಾಡ್ತೇನೆ ಸತ್ತ ಜಾನುವಾರುಗಳನ್ನ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಇದರಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡುವುದನ್ನ ತಪ್ಪಿಸಬಹುದು ಎನ್ನುತ್ತಾರೆ ತಜ್ಞರು ಮುಖ್ಯವಾಗಿ ಈ ಸತ್ತ ಜಾನುವಾರುಗಳನ್ನು ವಿಲೇವಾರಿ ಮಾಡೋದು ಬಹಳ ಮುಖ್ಯ ನಮಗೆ ಅನೇಕ ಸಂದರ್ಭದಲ್ಲಿ ಈ ಜಾನುವಾರುಗಳಲ್ಲಿ ಪದೇ ಪದೇ ಈ ಕಾಯಿಲೆಗಳು ಕಂಡುಬರುವ ಕಾರಣವೇ ಇದು ಕಾಯಿಲೆಯಿಂದ ಸತ್ತ ಕೂಡಲೇ ಊರಾಚೆ ಎಲ್ಲೋ ಬಿಸಾಡುವುದು ಅದರ ಮಾಂಸವನ್ನು ಉಪಯೋಗಿಸೋದು ಚರ್ಮವನ್ನು ತೆಗೆಯೋದು ಇದರಿಂದಾಗಿ ಆ ಒಂದು ಜಾನುವಾರಿನಲ್ಲಿರ್ತಕ್ಕಂಥ ರೋಗಾಣುಗಳು ಗಾಳಿಯಲ್ಲಿ ಸೇರುತ್ತೆ ನೀರಿನಲ್ಲಿ ಸೇರುತ್ತೆ ಮಣ್ಣಲ್ಲಿ ಸೇರುತ್ತೆ ಇದರಿಂದಾಗಿ ಸಾಂಕ್ರಾಮಿಕವಾಗಿ ಹರಡುವ ಅವಕಾಶಗಳು ಹೆಚ್ಚಿಗೆ ಇರುತ್ತೆ ಅದರಿಂದ ವೈಜ್ಞಾನಿಕವಾಗಿ ಇವುಗಳನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಪಶುವೈದ್ಯರು ಸೂಚಿಸಿದ ರೀತಿಯಲ್ಲೇ ಗುಂಡಿ ತೆಗೆದು ಅಲ್ಲಿ ಆಳವಾದ ಗುಂಡಿಯಲ್ಲಿ ಸುಣ್ಣ ಹಾಕಿ ಮತ್ತೆ ಅದರಲ್ಲಿ ಮಣ್ಣು ಹಾಕಿ ಯಾವ ರೀತಿ ಪಶುವೈದ್ಯರು ತಿಳಿಸ್ತಾರೋ ಆ ರೀತಿಯೇ ಇದನ್ನು ವಿಲೇವಾರಿ ಮಾಡಿದಲ್ಲಿ ರೋಗ ನಿಯಂತ್ರಣದಲ್ಲಿ ಹೆಚ್ಚು ಸಹಕಾರಿ ಆಗ್ತದೆ ಒಟ್ಟಾರೆ ಪಶುಪಾಲಕರು ಸ್ಥಳೀಯ ವೈದ್ಯರನ್ನ ಸಂಪರ್ಕಿಸಿ ವೈದ್ಯರ ಸಲಹೆ ಪಡೆದು ಜಾನುವಾರುಗಳಿಗೆ ಅಗತ್ಯ ಲಸಿಕೆಗಳನ್ನ ಸಕಾಲದಲ್ಲಿ ಕೊಡಿಸಿದ್ದೇ ಆದಲ್ಲಿ ಜಾನುವಾರುಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಯಶಸ್ವಿ ಪಶುಪಾಲನೆ ಕೈಗೊಳ್ಳಬಹುದಾಗಿದೆ ಈ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡು ತಾವೆಲ್ಲರೂ ನಮ್ಮ ರಾಜ್ಯದ ಪಶು ಸಂಪತ್ತನ್ನು ರಕ್ಷಿಸಬೇಕೆಂದು ಕೇಳ್ಕೊಳ್ತೇನೆ ಮುಖ್ಯವಾಗಿ ರೋಗಗಳು ಬರದ ರೀತಿಯಲ್ಲಿ ನಾವು ಏನು ಇಲಾಖೆಯಿಂದ ಲಸಿಕೆಗಳು ನಿರ್ದಿಷ್ಟ ಸಮಯದಲ್ಲಿ ಮಾಡ್ತೇವೆ ಅವುಗಳಿಗೆ ಲಸಿಕೆ ಮಾಡಿಸಬೇಕು ಎರಡನೇದು ಆಕಸ್ಮಿಕವಾಗಿ ರೋಗದಿಂದ ಸತ್ತ ಜಾನುವಾರುಗಳನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋದು ಸಹ ತಿಳಿದುಕೊಂಡು ಮಾಡಬೇಕಾಗುತ್ತೆ ವಿವಿಧ ಕಾಯಿಲೆಗಳು ಈ ಸಂದರ್ಭದಲ್ಲಿ ಕಂಡುಬರತಕ್ಕಂಥ ಅವಕಾಶ ಇರೋದ್ರಿಂದ ಈ ಎಲ್ಲ ಕಾಯಿಲೆಗಳಿಗೂ ಸಹ ಇಲಾಖೆಯಿಂದ ಉಚಿತವಾಗಿ ಲಸಿಕೆಯನ್ನು ಮಾಡ್ತಾ ಇರ್ತೇವೆ ಅದರಿಂದ ಸ್ಥಳೀಯ ಪಶುವೈದ್ಯರನ್ನು ಸಂಪರ್ಕಿಸಿ ಆಯಾ ಸಂದರ್ಭದಲ್ಲಿ ಎಲ್ಲ ಜಾನುವಾರುಗಳಿಗೆ ತಮ್ಮ ಯಾವುದೇ ರೋಗಗಳು ಬರದ ರೀತಿಯಲ್ಲಿ ಈ ಲಸಿಕೆಯನ್ನು ಮಾಡಿಸಿಕೊಂಡು ತಮ್ಮ ಜಾನುವಾರುಗಳನ್ನು ರಕ್ಷಿಸಿಕೊಳ್ಬೇಕು ಅಂತೇಳಿ ಇಲಾಖೆ ಪರವಾಗಿ ಮನವಿ ಮಾಡ್ತೇನೆ ರಾಜ್ಯದ ಬಹುತೇಕ ಕಡೆಗಳಲ್ಲಿ ರೈತರು ಮುಂಗಾರಿನ ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹಲವು ಅಂಶಗಳ ಕಡೆಗೆ ರೈತರು ಗಮನಹರಿಸಿದ್ದೇ ಆದಲ್ಲಿ ಉತ್ಪಾದನಾ ವೆಚ್ಚವನ್ನು ತಗ್ಗಿಸಿಕೊಂಡು ಗುಣಮಟ್ಟದ ಇಳುವರಿಯನ್ನು ಪಡೆದುಕೊಳ್ಳಲು ಸಾಧ್ಯವಿದೆ ಖುಷ್ಕಿ ತಾಕುಗಳಲ್ಲಿಯ ಬದು ಮತ್ತು ನೀರ್ಗಾಲುವೆಗಳನ್ನು ಯಾವಾಗಲೂ ಸುಸ್ಥಿತಿಯಲ್ಲಿಟ್ಟು ಬೀಳುವ ಮಳೆಯ ನೀರನ್ನು ಆದಷ್ಟು ಪೋಲಾಗದಂತೆ ನೋಡಿಕೊಳ್ಳುವುದಲ್ಲದೆ ತಾಕಿನಲ್ಲಿ ದೊರೆಯುವ ಹೆಚ್ಚುವರಿ ಮಳೆ ನೀರನ್ನು ಕೃಷಿ ಹೊಂಡಗಳಲ್ಲಿ ಸಂಗ್ರಹಿಸಲು ಪ್ರಯತ್ನಿಸಬೇಕು ಖುಷ್ಕಿಯಲ್ಲಿ ಯಾವಾಗಲೂ ಏಕ ಅಥವಾ ಇಡೀ ಬೆಳೆ ಪದ್ಧತಿಗೆ ಬದಲಾಗಿ ಮಿಶ್ರ ಅಥವಾ ಅಕ್ಕಡಿ ಬೆಳೆ ಪದ್ಧತಿಯನ್ನು ಅನುಸರಿಸುವುದು ಉತ್ತಮ ಖುಷ್ಕಿಯಲ್ಲಿ ಬಿತ್ತನೆ ಮಾಡುವ ಯಾವುದೇ ಬೆಳೆಯನ್ನು ಇಳಿಜಾರಿಗೆ ಅಡ್ಡಲಾಗಿ ಅಗತ್ಯ ಪ್ರಮಾಣದ ಅಂತರವುಳ್ಳ ಸಾಲುಗಳಲ್ಲಿ ಬಿತ್ತನೆ ಮಾಡಬೇಕು ಬೆಳೆಗಳಿಗೆ ರಸಗೊಬ್ಬರವನ್ನು ಮಣ್ಣು ಪರೀಕ್ಷಾ ಫಲಿತಾಂಶಗಳನ್ನು ಆಧರಿಸಿ ಕೊಡುವುದು ಲಾಭದಾಯಕ ಶುಷ್ಕ ಹವೆ ಇರುವಾಗ ಸಾರಜನಕ ರಸಗೊಬ್ಬರವನ್ನು ಮೇಲುಗೊಬ್ಬರವಾಗಿ ಕೊಡುವ ಬದಲಾಗಿ ಸಿಂಪಡಣೆಯ ಮೂಲಕ ಒದಗಿಸುವುದು ಉತ್ತಮ
ಮರಳು ಮಿಶ್ರಿತ ಮಣ್ಣಿನ ತಾಕುಗಳಲ್ಲಿ ಸಾರಜನಕವನ್ನು ಎರಡು ಹಂತಗಳಲ್ಲಿ ಒದಗಿಸುವುದು ಸೂಕ್ತ. ತೊಗರಿಯನ್ನು ಆದಷ್ಟು ಮುಂಚಿತವಾಗಿ ಬಿತ್ತನೆ ಮಾಡುವುದರಿಂದ ಅದರ ಬೆಳವಣಿಗೆಗೆ ಹೆಚ್ಚು ಕಾಲಾವಕಾಶ ದೊರೆತು ಅಧಿಕ ಇಳುವರಿ ಪಡೆಯಲು ಸಹಾಯವಾಗುತ್ತದೆ. ಹೆಚ್ಚು ಇಳುವರಿ ಪಡೆಯಲು ಕಳೆ ನಿರ್ವಹಣಾ ಕ್ರಮವೂ ಸಹ ಒಂದು ಪ್ರಮುಖ ಅಂಶವಾಗುತ್ತದೆ. ರೈತರು ತಾವೇ ಬೆಳೆದ ಕಳೆದ ಹಂಗಾಮಿನ ಬಿತ್ತನೆ ಬೀಜಗಳನ್ನು ಬಳಸುವುದಾದಲ್ಲಿ ಅವುಗಳ ಮೊಳಕೆ ಸಾಮರ್ಥ್ಯವನ್ನು ಪರೀಕ್ಷಿಸಿ ಬಿತ್ತನೆಗೆ ಉಪಯೋಗಿಸಿ ಮತ್ತು ಅಂತಹ ಬೀಜಗಳನ್ನು ಬಿತ್ತುವ ಮುಂಚಿತವಾಗಿ ಅವುಗಳಿಗೆ ಬೀಜೋಪಚಾರ ಮಾಡುವುದು ಅತ್ಯವಶ್ಯಕ. ಶಕ್ತಿಮಾನ್ ಮತ್ತು ಸುಧಾರಿತ ತಳಿಯ ಯಾವುದೇ ಬಿತ್ತನೆ ಬೀಜಗಳನ್ನು ಅಧಿಕೃತ ಮಾರಾಟಗಾರರಲ್ಲೇ ಕೊಂಡು ತಂದು ಬಿತ್ತನೆಗೆ ಬಳಸಬೇಕು. ಅಧಿಕೃತ ಮಾರಾಟಗಾರರಲ್ಲಿ ಬೀಜ ಕೊಳ್ಳುವಾಗ ಅದರ ಲೇಬಲ್ ಮತ್ತು ಮಾರಾಟಗಾರರ ಸಹಿ ಇರುವ ರಶೀತಿಯನ್ನು ಬೆಳೆಯ ಬಿತ್ತನೆಯ ನಂತರವೂ ತಮ್ಮಲ್ಲೇ ಜೋಪಾನವಾಗಿಟ್ಟುಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ 1800 425 3553 ಈ ಬಿಎಸ್ಎನ್ಎಲ್ ಸಂಖ್ಯೆಗೆ ಉಚಿತವಾಗಿ ಕರೆ ಮಾಡಬಹುದು. किसान भाइयों गांठ बांध लो, बात बहुत है काम की, समृद्धि के पैगाम की. मिट्टी की तुम जांच कराओ, मुफ्त सॉइल हेल्थ कार्ड ले जाओ, अभी मुनासिब बीज लगाओ, सही किस्म की खाद ले आओ, जितनी जरूरी उतनी डालो, सही मात्रा खुद पहचानो. किसान भाइयों आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉइल हेल्थ कार्ड पाएं. कृषि और किसान कल्याण मंत्रालय द्वारा किसान हित में जारी.